Hi friends, welcome back to my channel. Ivatina video dalli 7 varshadinda 8 varshatanakiro maguvige aguvanta alateyalliruva ondu frockina cutting mattu stitching toriskodta idini. Frock stitch maadlike nanalli 1 meter printed white batte tekkondidini matte 1/2 meter agashtu blue batte tekkondidini. First ge naniga tekkondiruva white printed batteyannu idara bidistha idini. Idarlike 2 piece ide, front side ku back side ku bekagiru piece ide. Idara itta nantara 4 aagi madchi ittidini. Adara naniga idara tegididini. Nantara ond sala kuda naniga correct aagi madchi itta idini. Idara first ge naniga back piece idara 2 aagi madchi ittidini. Adara nantara namage front piece itara eradagi madchi idbeku correct aagi eradagi itara madchi idbeku folded side nam side ge barbeku ee reethiyalli idbeku ee reethiyalli correct aagi itta nantara namage ee mele side level illadidre adaranna just amme cut maadi level maadkoluva ಇತರಾ ಲೆವೆಲ್ ಮಾಡಿದ ನಂತರ ನಮಗೆ ಫ್ರಾಕಿನ ಲೆಂಗ್ತ್ ಎಷ್ಟು ಬೇಕು ಅದರನ್ನ ಮಾರ್ಕ್ ಮಾಡ್ಕೊಳ್ಳುವಾ ನಾನು ಈಗ ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 30 ಇಂಚ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದೀನಿ ನಿಮಗೆ ಎಷ್ಟು ಲೆಂಗ್ತ್ ಬೇಕು ಅಷ್ಟು ಮಾರ್ಕ್ ಮಾಡಬಹುದು ಇದರ ಬಿಡ್ತು 11 ಇಂಚ್ ನನಗೆ ಈಗ ಸಿಗ್ತಾ ಇರೋದು ಇನ್ನು ನಾನು ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದೀನಿ ನಾನು ಇಲ್ಲಿ 2 ಇಂಚ್ ನೆಕ್ ಬಿಡ್ತು ತೆಗಿತಾ ಇದೀನಿ ಅದಾದ ನಂತರ ನೆಕ್ ಲೆಂಗ್ತ್ ಮಾರ್ಕ್ ಮಾಡಬೇಕು ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 4.5 ಇಂಚ್ ನನಗೆ ತಕೊಂಡಿದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತಕೊಳ್ಳಬಹುದು ಅದಾದ ನಂತರ ರೌಂಡ್ ನೆಕ್ ಮಾರ್ಕ್ ಮಾಡಿದೀನಿ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಸೇಮ್ ಆಗಿ ತಗೊಳ್ತಾ ಇದೀನಿ 3 ಇಂಚ್ ನಾನೀಗ ಶೋಲ್ಡರ್ ಮಾರ್ಕ್ ಮಾಡಿರೋದು ನಂತರ ಆರ್ಮೋರ್ ಮಾರ್ಕ್ ಮಾಡಬೇಕು 5 ಇಂಚ್ ನಾನು ಮಾರ್ಕ್ ಮಾಡ್ತಾ ಇದೀನಿ 5 ಇಂಚ್ ಈ ಥರ ಮಾರ್ಕ್ ಮಾಡಿ ಆದ ಮೇಲೆ ನಮಗೆ ಇಲ್ಲಿಂದ ಮೇಲೆಗೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳುವ ನಂತರ ರೌಂಡ್ ಆಗಿ ಆರ್ಮೋರ್ ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ನಮಗೆ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು ನನಗೆ 8 ಇಂಚ್ ಚೆಸ್ಟ್ ಬಿಡ್ತು ಪ್ಲಸ್ 1 ಇಂಚ್ ಹೊಲಿಗೆ ಅಂಶ ತೆಗಿತಾ ಇದ್ದೀನಿ ನಂತರ ಇಲ್ಲಿಂದ ಕೆಳಗಿಗೆ ಶೇಪ್ ಲೆಂಗ್ತ್ 5.5 ಇಂಚು ಅಲ್ಲಿ ಅಣ್ಣ ಬಿಡ್ತು ನನಗ 7.5 ಇಂಚ್ ತೆಗಿತಾ ಇದ್ದೀನಿ ಪ್ಲಸ್ 1 ಇಂಚ್ ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು ಅದಾದ ನಂತರ ನಮಗೆ ಹಿಪ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ ನಾನು 14 ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಅಣ್ಣ ಬಿಡ್ತು 8 ಇಂಚು ಪ್ಲಸ್ 1 ಇಂಚ್ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾರ್ಕ್ ಮಾಡಬೇಕು ಇನ್ನು ನಮಗೆ ಕೆಳಗಿನ ಸೈಡ್ 11 ಇಂಚು ಬಿಡ್ತು ಸಿಗ್ತಾ ಇರೋದು ಈ ಸೈಡಿಂದ ಈ ಥರ ಕೆಳಗಿಗೆ ತನಕ ಮಾರ್ಕ್ ಮಾಡ್ಕೊಳ್ಬೇಕು ಈ ಕೆಳಗಿನ ಸೈಡಲ್ಲಿ 1.5 ಇಂಚ್ ಆಗೋಷ್ಟು ಮೇಲೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳುವ ಅದಾದ ನಂತರ ನಾವೀಗ ಮಾರ್ಕ್ ಮಾಡಿದ ಹಾಗೇನೆ ಇದರನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ಕಿಗೆ ನನಗೆ 1/2 ಇಂಚ್ ಹೊಲಿಗೆ ಅಂಶ ಕೊಟ್ಟಿದ್ದೀನಿ ಅದಾದ ನಂತರ ಕಟ್ ಮಾಡಿರೋದು ಬಾಕಿ ಎಲ್ಲ ಸೇಮ್ ಅಳತೆಯಲ್ಲೇ ಬೇಕು ಕಟ್ ಮಾಡಲಿಕ್ಕೆ ಇನ್ನು ನಮಗೆ ಇದರಿಂದ ಬ್ಯಾಕ್ ಪೀಸನ್ನು ತೆಗಿಬೇಕು ಬ್ಯಾಕ್ ಪೀಸನ್ನು ತೆಗೆದು ಆಚೆಗಿಟ್ಟ ನಂತರ ಫ್ರಂಟ್ ಪೀಸ್ ಕರೆಕ್ಟ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಥರ ಸೆಂಟ್ರ್ ಕಟ್ ಮಾಡಿ ಆದಮೇಲೆ ನನಗ ಈ ಥರ ಬ್ಲೂ ಪೀಸನ್ನು ತೆಗೆದಿದ್ದೀನಿ ಇದರ ಸೆಂಟ್ರಲ್ಲಿ ಇಡ್ಲಿಕ್ಕೆ ಬೇಕಾಗಿರೋ ಪೀಸ್ ಇದು ಅದರನ್ನು ನನಗ 1 ಇಂಚ್ ಲೆಂಗ್ತ್ ಜಾಸ್ತಿ ಕಟ್ ಮಾಡಿದ್ದೀನಿ ಅದಾದ ನಂತರ ಇದರ ಬಿಡ್ತು ನನಗೆ 8 ಇಂಚ್ ತೆಗಿತಾ ಇದ್ದೀನಿ 8 ಇಂಚ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಬಿಡ್ತು ಬೇಕೋ ಅಷ್ಟು ತೆಕ್ಕೊಳ್ಬೋದು ನಾನು 8 ಇಂಚ್ ಮಾರ್ಕ್ ಮಾಡಿ ಈ ಥರ ಸೈಡ್ ಕಟ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳುವ ನನಗೆ 1/2 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ನಾವು ಯಾವ ಕಲರ್ ಕ್ಲಾತ್ ಯೂಸ್ ಮಾಡಿ ಬೇಕಿದ್ರು ನಮಗೆ ಕ್ರಾಸ್ ಪೀಸ್ ಕಟ್ ಮಾಡ್ಬೋದು ಈ ಫ್ರಾಕಿಗೆ ಇರುವ ಕಟ್ಟಿಂಗ್ ಇಷ್ಟೇ ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ಫಸ್ಟಿಗೆ ನಮಗೆ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳುವ ಈ ವೈಟ್ ಪೀಸ್ನ ಸೆಂಟ್ರಿಗೆ ಬ್ಲೂ ಪೀಸ್ ಇಟ್ಟು ಸ್ಟಿಚ್ ಮಾಡಬೇಕು ನನಗ ಈ ಫ್ರಾಕಿನ ರೈಟ್ ಸೈಡ್ ಪೀಸ್ ತೆಕ್ಕೊಂಡಿದ್ದೀನಿ ರೈಟ್ ಸೈಡ್ ಪೀಸಿನ ಹೊರ ಸೈಡಿಗೆ ಈ ಬ್ಲೂ ಕಲರ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಈ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು 1/2 ಇಂಚು ಬಿಟ್ಟು ನನಗೆ ಒಳ ಸೈಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇನ್ನು ಬ್ಲೂ ಪೀಸ್ನ ಹೊರ ಸೈಡಿಗೆ ಲೆಫ್ಟ್ ಸೈಡ್ನ ಫ್ರಾಕಿನ ಪೀಸ್ ಈ ಥರ ಇಟ್ಟು 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಬ್ಲೂ ಪೀಸ್ನ ಕರೆಕ್ಟ್ ಸೆಂಟ್ರ್ ಒಮ್ಮೆ ಮಾರ್ಕ್ ಮಾಡ್ಕೊಳ್ಳುವ ಇಲ್ಲಿ ಟೋಟಲ್ 7 ಇಂಚ್ ಬಿಡ್ತು ಬರ್ತಾ ಇದೆ ಹಾಗಾದ್ರೆ 3/2 ಇಂಚ್ ನಾನೀಗ ಕರೆಕ್ಟ್ ಸೆಂಟ್ರಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ
ಇನ್ನು ಈ ರೈಟ್ ಸೈಡಿಂದ ಈ ಥರ ಈ ಸೆಂಟ್ರಿಗೆ ಪೀಸನ್ನು ಮಡಚಿ ಇಡಬೇಕು. ಜಸ್ಟ್ ಒಂದು ಕಾಲು ಇಂಚು ಪೈಪಿಂಗ್ ಬರುವ ರೀತಿಯಲ್ಲಿ ಈ ಥರ ಮಡಚಿ ಇಡಬೇಕು. ನಂತರ ನಮಗೆ ಅದನ್ನು ಸ್ಟಿಚ್ ಮಾಡಿಕೊಳ್ಳುವ ಎಷ್ಟು ಲೆಂಗ್ತ್ ತನಕ ಸ್ಟಿಚ್ ಮಾಡಬೇಕು ಅಂತ ಎಲ್ಲ ನಿಮ್ಮ ಇಷ್ಟದಾಗೆ ಮಾಡ್ಬೋದು. ನನಗೆ ಈ ಥರ ಇಟ್ಟು ಒಂದು 4 ಇಂಚು ಲೆಂಗ್ತಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಕೂಡ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಸ್ಟಿಚ್ ಮಾಡ್ಬೋದು. ನನಗೆ 4 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ನನಗೆ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಸ್ಟಿಚ್ ಮಾಡಿ ಸೂಜಿ ಕುತ್ತಿ ನಿಲ್ಲಿಸಬೇಕು ಲಾಕ್ ಮಾಡಿಕೊಂಡು. ಅದಾದ ನಂತರ ಆಚೆ ಸೈಡಿಗೆ ಈ ಥರ ತಿರುಗಿಸಿ ಇಡಬೇಕು. ನಂತರ ಈ ಸೈಡು ಕೂಡ ಜಸ್ಟ್ ಒಮ್ಮೆ ಪೈಪಿಂಗ್ ಬರೋ ರೀತಿಯಲ್ಲಿ ನಮಗೆ ಬ್ಲೂ ಪೀಸ್ ಪೈಪಿಂಗ್ ಬರೋ ರೀತಿಯಲ್ಲಿ ಈ ಥರ ಸೆಂಟ್ರಿಗೆ ಮಡಚಿ ಇಟ್ಟು ಅಲ್ಲಿ ಲಾಕ್ ಮಾಡಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಮೇಲೆ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನಿಮಗೆ ಕರೆಕ್ಟಾಗಿ ನೋಡೋದು ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರಂಟ್ ಸೈಡ್ ನನಗೆ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಕ್ರಾಸ್ ಪೀಸ್ ಯೂಸ್ ಮಾಡಿ ನೆಕ್ ಸ್ಟಿಚ್ ಮಾಡಬೇಕು. ನನಗೆ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪೀಸ್ನ ನೆಕ್ಕಿನ ಒಳ ಸೈಡಿಗೆ ನನಗೆ ಕ್ರಾಸ್ ಪೀಸ್ನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸನ್ನು ನಾನು ಕಟ್ ಮಾಡಿದ ನಂತರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ಟಿದ್ದೀನಿ. ಅದಾದ ನಂತರ ಕ್ರಾಸ್ ಪೀಸನ್ನು ನಮಗೆ ಹೊರ ಸೈಡಿಗೆ ಎಷ್ಟು ಅಗಲದಲ್ಲಿ ಬೇಕು ಅಂತ ನೋಡಿಕೊಂಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸ್ನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರುವ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡುವ. ಇನ್ನು ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಟ್ಟು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸು ಅರ್ಧ ಫ್ರಂಟ್ ಸೈಡಿಗೆ ಈ ಥರ ಮಡಚಿ 1/2 ಇಂಚು ಬಿಟ್ಟು ಶೋಲ್ಡ್ರು ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡ್ರಿಗೆಲ್ಲ 2 ಸ್ಟಿಚ್ ಮಾಡ್ಕೊಳ್ಬೇಕು. 2 ಶೋಲ್ಡ್ರ್ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಬ್ಯಾಕ್ ನೆಕ್ಕಿನ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಆರ್ಮೋಲ್ ಸ್ಟಿಚ್ ಮಾಡ್ಕೊಳ್ಬೇಕು. ನನಗೆ ಆರ್ಮೋಲ್ ಇದರಲ್ಲೇ ಚಿಕ್ಕದಾಗಿ 2 ಸಲ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕ್ರಾಸ್ ಪೀಸ್ ಯೂಸ್ ಮಾಡಿ ಕೂಡ ಆರ್ಮೋಲ್ ಸ್ಟಿಚ್ ಮಾಡ್ಬೋದು. ಆರ್ಮೋಲ್ 2 ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವು ತಗೊಂಡಿರೋ ಹೊಲಿಗೆ ಅಂಶ ಬಿಟ್ಟು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡಬೇಕು. ನಾವು ಈ ಥರ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡುವಾಗ ನಮಗೆ ಬೇಕಿದ್ದರೆ ಫ್ರಾಕಿನ ಬ್ಯಾಕ್ ಸೈಡಿಗೆ ಬಳ್ಳಿ ಕೂಡ ಇಡ್ಬೋದು. ಎರಡೂ ಸೈಡು ಜಾಯಿಂಟ್ ಮಾಡಿ ಆದಮೇಲೆ ನನಗೆ ಫ್ರಾಕಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. 1/2 ಇಂಚು + 1/2 ಇಂಚು ನಾನಿಲ್ಲಿ ಮಡಚಿ ಸ್ಟಿಚ್ ಮಾಡ್ತಾ ಇರೋದು. ಈಗ ಫ್ರಾಕಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಈ ಫ್ರಾಕಿನ ಫ್ರಂಟ್ ಸೈಡಲ್ಲಿ ಸೆಂಟ್ರಲ್ಲಿ ನಾವು ಒಂದು ಪೀಸ್ ಇಟ್ಟಿದ್ದೀವಲ್ಲ ಅಲ್ಲಿ ಪೈಪಿಂಗ್ ಥರ, ಅಲ್ಲಿ ಬೇಕಿದ್ರೆ ನಮಗೆ ಒಂದು 2-3 ಬಟನ್ ಇಡ್ಬೋದು. ಬಟರ್ಫ್ಲೈ ಎಲ್ಲ ಮಾಡಿ ಇಡ್ಬೋದು. ಫ್ಲವರ್ ಬೇಕಿದ್ರೆ ಫ್ಲವರ್ ಕೂಡ ಮಾಡಿ ಇಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡುವಂಥ ವೆರೈಟಿ ಫ್ರಾಕ್ ಇದು. ಆಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೂ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.